ಇದು ಇವತ್ತು ಹೊಸದಾಗಿದೆಯಾ? ಇದಕ್ಕಿಂತಲೂ ಇದು ನಡೀತಾನೆ ಇದೆ. ಹಿಂದೆ ಒಂದು ದೊಡ್ಡ ಇಶ್ಯೂನೇ ಆಗಲಿಲ್ವಾ? ಡಿ ಜಿ ಮತ್ತು ಒಬ್ಬರು ಎಸ್ ಪಿ ಇರೋ ಇಲ್ಲ, ನಿಮ್ಮ ಡಿ ಸಿ ಪಿ ಅಡಿಷನಲ್ ಡಿ ಜಿ ಮಧ್ಯದಲ್ಲಿ ದೊಡ್ಡ ಗಲಾಟಿನೇ ಆಯಿತು, ತನಿಖೆ ಆಗಬೇಕು ಅಂತೇಳಿ. ಇದು ಮೊದಲಿಂದಲೂ ಪರಪ್ಪನ ಅಗ್ರಹಾರ ಏನಿದೆ, ಜೈಲಿನಲ್ಲಿ ಇರ್ತಕ್ಕಂಥ ಹಲವಾರು ಜನ ಕೈದಿಗಳಿಗೆ ಅವರಿಗೆ ಪಂಚತಾರ ವ್ಯವಸ್ಥೆಗಳು ಅಲ್ಲಿ ಇರ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ಚರ್ಚೆ ನಡೀತಾನೆ ಇದೆ. ದುಡ್ಡು ಮತ್ತೆ ಅದು ಈಗ ಹೊಸದಾಗಿ ಇದೇನೋ ಒಂದು ನಿನ್ನೆ ಮೊನ್ನೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಪ್ರಚಾರಕ್ಕೆ ಬಂದಿದೆ. ಈಗೇನೋ ಸರ್ಕಾರ ಏನೋ ಒಂದು ಹೊಸದಾಗೇನೋ ತೀರ್ಮಾನ ಮಾಡಿ ಎಲ್ಲ ಬೇರೆ ಬೇರೆ ಕಡೆಗೆ ಅವ್ರನ್ನೆಲ್ಲ ಬೇರೆ ಕಡೆಗೆ ವರ್ಗಾಯಿಸಬೇಕು ಕೈದಿಗಳನ್ನ ಅಂತ ಏನೋ ತೀರ್ಮಾನ ಮಾಡ್ತಾ ಇದ್ದಾರೆ ಅಂತ ವಿಷಯ ಹೇಳಿದ್ರು. ಸರ್ ಏನ್ ಮಾಡ್ತಾರೆ ನೋಡೋಣ, ಜನಕ್ಕೆ ನಂಬಿಕೆ ಬರುತ್ತೆ ಸರ್ ಕಾನೂನು ಸುವ್ಯವಸ್ಥೆ ಮೇಲೆ? ಯಾವ ಈ ಸರ್ಕಾರದ ಮೇಲೆ, ಈ ಸರ್ಕಾರದ ಮೇಲೆ ನಂಬಿಕೆ ಎಲ್ಲಿ ಬರಕ್ಕೆ ಸರ್? ಸರ್ಕಾರ ಇದೆಯಾ ರಾಜ್ಯದಲ್ಲಿ? ಸರ್ಕಾರ ಇದೆಯಾ ರಾಜ್ಯದಲ್ಲಿ? ಆಡಳಿತ ಅಂತಕ್ಕಂಥ ಒಂದು ನಡವಳಿಕೆನೇ ಇಲ್ಲ, ಸರ್ಕಾರ ಇದೆ ಅಂತಕ್ಕಂಥ ಭಾವನೆಗಳೇ ಇಲ್ಲ. ಇವತ್ತು ಇರತಕ್ಕಂಥದ್ದು ಬರೀ ಭ್ರಷ್ಟಾಚಾರದ ಬಗ್ಗೆ ಬೀದಿ ಬೀದಿಲಿ ಚರ್ಚೆ ಮಾಡ್ಕೊಂಡು ಬೈಕೊಂಡು ಓಡಾಡೋದೇ ಕೆಲಸ ಆಗಿದೆ. ಸರ್ಕಾರದಲ್ಲಿ ಮಂತ್ರಿಗಳಿಗೆ ಕೆಲಸಗಳಿಲ್ಲ, ಮುಖ್ಯಮಂತ್ರಿಗೆ ಸಮಯ ಇಲ್ಲ. ಅವರು ಅವರ ಹಲವಾರು ಹಗರಣಗಳಲ್ಲಿ ಹಲವಾರು ಜನ ಸಿಲುಕಿ ಇವತ್ತು ಆ ಹಗರಣದ ಬಗ್ಗೆ ಸಮಜಾಯಿಷಿ ಕೊಟ್ಕೊಳ್ಳೋದಕ್ಕೆ ಅವರು ದಿನ ಬೆಳಗ್ಗೆ ಅದೇ ಅವರಿಗೆ ಸಮಯ ಸಾಕಾಗ್ತಿಲ್ಲ. ಇನ್ನು ಆಡಳಿತದ ವ್ಯವಸ್ಥೆಯಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ನೋಡ್ತಾ ಇಲ್ವ, ಇಲ್ಲಿ ಕಬ್ಬನ್ನು ಬೆಳೆದಿರ್ತಕ್ಕಂಥ ರೈತರು 14 ತಿಂಗಳು 15 ತಿಂಗಳಾಗಿದೆ ಕಟಾವು ಮಾಡಿದ್ರು. ಈ ವರ್ಷ ಹೋದ ವರ್ಷ ಒಂಥರ ರೈತರು ಅನುಭವಿಸಿದ್ದಾರೆ ನೋವು, ಈ ವರ್ಷನೂ ಕಬ್ಬು ಕಟಾವು ಮಾಡಿ ಕಾರ್ಖಾನೆಗೆ ಸಾಗಿಸ್ಲಿಕ್ಕಾಗದೇ ಇರತಕ್ಕಂಥದ್ದು. ಇನ್ನು ರೈತರು ಬೆಳೆ ಬೆಳೀಲಿಕ್ಕೆ ಒಳ್ಳೆ ಸಂಪತ್ತು ಬರಿದ್ವು ಅಂತ ಮಳೆ ಆಯಿತು, ಡ್ಯಾಮ್ಗಳೆಲ್ಲ ತುಂಬಿದೆ. ತಮಿಳ್ನಾಡಿನ ರೈತರು ಹೇಳ್ತಾರೆ ಅಲ್ಲೊಂದು ಡ್ಯಾಮ್ ಕಟ್ಟಿ ಅಂತ. ನೀರೇನೋಗಿದೆ ತಿಂಗಳಲ್ಲಿ 140-150 ಟಿ ಎಮ್ ಸಿ ನೀರೋಗಿದೆ ಅಂತ ಮಂತ್ರಿಗಳೇ ಹೇಳ್ತಾರೆ. ಇಲ್ಲಿ ನಮ್ಮ ರೈತರು ಭತ್ತ ನಾಟಿ ಮಾಡಲಿಕ್ಕೆ ಕೊನೆ ಹಂತದಲ್ಲಿ ನೀರೇ ಬಿಟ್ಟಿಲ್ಲ ಅಂತಕ್ಕಂಥ ಇಲ್ಲಿ ಆ ರೈತರ ಪ್ರತಿಭಟನೆ. ಈಗ ಸರ್ಕಾರ ಇದೆ ಅಂತ ಕರೀತೀರ ಇದನ್ನು? ಇದು ಈ ಸರ್ಕಾರ ಯಾವತ್ತೋ ಸತ್ತೋಗಿದೆ ಕರ್ನಾಟಕದಲ್ಲಿ. ಆಡಳಿತ ಅಂತ ದುಡ್ಡು ಇದ್ರೆ ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಕೊಟ್ಕೋಬಹುದು. ಸಿಬಿಐ ಕೊಡಬೇಕು ಅಂತ ಫ್ಯಾಮಿಲಿ ಅವರು ಒತ್ತಾಯ ಮಾಡ್ತೀವಿ ಸರ್, ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಅವರು ಅವ್ರ ಭಾವನೆ ಹೇಳಿದ್ದಾರೆ. ಸರ್ಕಾರ ಇವತ್ತು ಆಡಳಿತದಲ್ಲಿ ಬಿಗಿ ನೋಟೋಗಿದೆ. ಪಾಪ ಪರಮೇಶ್ವರ್ ಅವರು ಬಹಳ ಕತೆ ಹೇಳ್ತಾರೆ ಪ್ರತಿನಿತ್ಯ, ಏನೋ ಬಹಳ ಪಾರದರ್ಶಕವಾದಂಥ ಸರ್ಕಾರ ಕೊಡ್ತಾ ಇದ್ದೀವಿ, ಏನೋ ಹೈಟೆಕ್ ಇದೆಯಂತ. ಇದೇನು ಹೈಟೆಕು? ಪರಮೇಶ್ವರ ಕೇಳ್ತೀನಿ, ಹೈಟೆಕ್ ಇದೇನಾ ಅವ್ರದ್ದು? ಪರಪ್ಪನ ಗ್ರಹದಲ್ಲಿ ಹೈಟೆಕ್ ಮಾಡೋರಲ್ಲ ಅದೇ ಅವರು ಹೈಟೆಕ್ ಆಡಳಿತನ. ಅದರಲ್ಲಿ ಏನು ಸಂಶಯ ಇಟ್ಕೊಬೇಡಿ, ಅವ್ರು ಮಾಡಿರೋ ತಪ್ಪುಗಳನ್ನ ಮುಚ್ಕೊಳ್ಳಿಕ್ಕೆ ಈಗ ಯಾವುದೋ ಒಂದು ಎಸ್ ಐ ಟಿ ಇಟ್ಕೊಂಡು ಈಗ ಎಸ್ ಐ ಟಿ ಯಾವುದು ಚಾರ್ಜ್ ಶೀಟ್ಗಳು ಅಂತೇಳಿ ಏನು ಪುಟಗಟ್ಲೆ ದಿನ ಇವತ್ತು ಪ್ರಚಾರ ಮಾಡ್ಕೊಂಡಿದಾರಲ್ಲ, ಅವ್ರು ಮಾಡಿರೋ ತಪ್ಪನ್ನು ಮುಚ್ಚಾಕ ಡೈವರ್ಟ್ ಮಾಡ್ಲಿಕ್ಕೆ ಇಶ್ಯೂಗಳು ನೋಡೋಣ. ನ್ಯಾಯಾಲಯಗಳಲ್ಲಿ ನ್ಯಾಯ ದೊರಕಬೇಕಲ್ವಾ? ಅಧಿಕಾರಿಗಳಿಂದ ನಿಮಗೆ ನ್ಯಾಯ ದೊರಕುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗಿನ ಸರ್ಕಾರದಲ್ಲಿ. ಅದು ನ್ಯಾಯಾಲಯದಲ್ಲಿ ಏನಾದರೂ ಒಳ್ಳೆ ರೀತಿಯಲ್ಲಿ ಒಂದು ತೀರ್ಮಾನಗಳು ಅವರಿಗೆ ನ್ಯಾಯ ದೊರಕಬೇಕು. ಸರ್ಕಾರವೇ ಹೊಣೆ ಆಗಬೇಕು, ಬಟ್ ಸರ್ಕಾರವೇ ಇಲ್ವಲ್ಲ.